ಬಸವ ಟಿ ವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಗೊಗ್ಗವ್ವೆಯ ವಚನಗಳನ್ನು ನಾನು ಮತ್ತೆ ಮುಂದುವರಿಸಿದ ಕಳೆದ ಸಂಚಿಕೆಯಲ್ಲಿ ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯನ್ನು ಕುರಿತು, ಆ ಅಸಮಾನತೆಯನ್ನು ಕಳೆದುಕೊಂಡಾಗ ಮಾತ್ರ ಪರಿಪೂರ್ಣ ಸುಖಿಯಾಗೋಕ್ಕೆ ಕಾರಣ, ಆದರೆ ಆ ಅಸಮಾನತೆಯನ್ನು ಕಳೆದುಕೊಂಡು ಸಮಾನತೆಯನ್ನು ಸಾಧಿಸೋಕೆ ಸಮಾಜ ಸಿದ್ಧವಿದೆಯೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಗೊಗ್ಗವ್ವೆ ತಮ್ಮ ವಚನದಲ್ಲಿ ಹಾಕಿದರು. ಆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಮತ್ತೆ ಒಂಚೂರು ಆ ವಚನವನ್ನು ನೋಡಿ ಮತ್ತೆ ಮುಂದೆ ಹೋಗ್ತೇನೆ. ಗಂಡು ಹೆಣ್ಣನ್ನು ಮೋಹಿಸಿದಾಗ ಹೆಣ್ಣು ಗಂಡಿನ ಸ್ವತ್ತು ಅಂತ ಆಗ್ತಾಳೆ, ಅದೇ ಹೆಣ್ಣು ಗಂಡನ್ನು ಮೋಹಿಸಿದಾಗ ಗಂಡು ಹೆಣ್ಣಿನ ಸ್ವತ್ತು ಅಂತ ಆಗ್ತಾನ? ಹಾಗೆ ಆಗೋಕೆ ಈ ಸಮಾಜ ಒಪ್ಪು ಅಂದರೆ ಎರಡರ ನಡುವೆ ಸಮಾನತೆ ಇರಬೇಕು. ಹೆಣ್ಣು ಗಂಡಿನ ಸ್ವತ್ತಾದರೆ ಗಂಡು ಹೆಣ್ಣಿನ ಸ್ವತ್ತು, ಪರಸ್ಪರ ಇಬ್ಬರ ಸ್ವತ್ತು, ಇಬ್ಬರ ನಡುವೆ ಒಂದು ಸಮಾನತೆ ಇದ್ದರೆ ಮಾತ್ರ ಆತ ಪರಿಪೂರ್ಣನಾಗ್ತಾನೆ, ಪರಿಪೂರ್ಣ ಸುಖಿ ಆಗ್ತಾನೆ ಅನ್ನುವ ಮಾತನ್ನು ಗೊಗ್ಗವ್ವೆ ಈ ವಚನದಲ್ಲಿ ಹೇಳುವ ಮೂಲಕ ಒಂದು ಅದ್ಭುತವಾದ ಮತ್ತು ಇವತ್ತಿಗೂ ಒಂದು ಪ್ರಸ್ತುತವಾದ ಒಂದು ಪ್ರಶ್ನೆಯನ್ನು ಈ ವಚನದಲ್ಲಿ ಕೇಳಿದ ಮಾತು. ಇದು ಇವತ್ತಿಗೂ ಪ್ರಶ್ನೆಯಾಗಿ ಉಳಿದಿರುವಂಥದ್ದು ನಮ್ಮ ಮುಂದೆ ಇದೆ. ಸ್ತ್ರೀ ಪುರುಷ ಸಮಾನತೆ ಅನ್ನೋದು ಮೇಲ್ನೋಟಕ್ಕೆ ಹೌದು ಈಗೇನು ಕಮ್ಮಿ ಆಗಿದೆ, ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಏನು ಎತ್ತ ಅನ್ನುವಂಥ ಮಾತು ನಮಗೆ ಕೇಳಲ್ಪಟ್ಟರೂ ಕೂಡ ಆ ಅಸಮಾನತೆ ಅನ್ನುವಂಥದ್ದು ಇನ್ನೂ ಒಳಹರಿವಿನಲ್ಲಿ ಹಾಗೇ ಸಾಕ್ತಾ ಇದೆ. ಪೂರ್ತಿ ಸಮಾನತೆ ಸಿಕ್ಕಿಲ್ಲ, ಇಲ್ಲವೂ ಇಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಆ ಪೂರ್ತಿ ಸಮಾನತೆಯನ್ನು, ಪೂರ್ಣ ಸಮಾನತೆಯನ್ನು ಪಡ್ಕೊಳ್ಳೋಕೆ ಹೆಣ್ಣು ಮತ್ತು ಗಂಡು ಇಬ್ಬರೂ ಜಾಗೃತರಾಗಬೇಕು. ಈ ಅಸಮಾನತೆಗೆ ಬರೀ ಗಂಡು ಮಕ್ಕಳು ಅಥವಾ ಹೆಣ್ಣು ಹೆಂಗಸರು ಮಾತ್ರ ಕಾರಣ ಅಂತ, ಇಬ್ಬರೂ ಕಾರಣ ಹೌದು. ಹೆಣ್ಣಿನ ಒಂದು ಹೊಣೆಗೇಡಿತನನೋ ಅಥವಾ ಒಂದು ಮಿತ್ಗಳು, ಆಕೆಗೆ ಕಟ್ಟಿರುವ ಕಣ್ಕಟ್ಟು, ಆ ಭ್ರಮೆಗಳು, ಈ ಥರದ ವಿಚಾರಗಳು ಹೆಣ್ಣನ್ನು ಬಂಧಿಸಿದರೆ, ಗಂಡಿಗೆ ಗಂಡಿನ ತನ್ನಗೆ ಸಿಕ್ಕ ಸವಲತ್ತುಗಳು, ಮೇಲರಿಮೆ, ಈ ಭಾವನೆಗಳು ಗಂಡಿನ ಒಂದು ಹೆಚ್ಚುಗಾರಿಕೆಗೆ ಕಾರಣ ಆಗಿದೆ. ಈ ಥರದ ಎಲ್ಲ ಈ ಬಗೆಯ ಚರ್ಚೆಗಳನ್ನು ನಾವು ಮಾಡ್ತಾ ಹೋದರೆ ಇದು ಒಂದೆರಡು ಸಂಚಿಕೆಗಳಲ್ಲಿ ಮುಗಿಯುವ ಚರ್ಚೆ ಅಲ್ಲ. ಈ ಸಂದರ್ಭಕ್ಕಷ್ಟೇ ನಾನೊಂದಿಷ್ಟು ಮಾತುಗಳನ್ನು ಹೇಳ್ತಾ ಹೋದೆ. ಬಹಳ ಮುಖ್ಯವಾಗಿ ಹೆಣ್ಣಿಗೆ ಹೆಣ್ಣೇ ಶತ್ರು ಅಲ್ವಾ, ನಾವು ಈ ಥರದ ಸಮಾನತೆಯ ಮಾತುಗಳನ್ನು ಎತ್ತಿದ ತಕ್ಷಣ ನಮಗೆ ವಾಪಸ್ ತಿರುಗಿ ಬರುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಯ್ಯೋ ಬಿಡ್ರಿ, ಹೆಣ್ಣಿಗೆ ಹೆಣ್ಣೇ ಶತ್ರು, ಎಷ್ಟು ಜನದ ಮನೆಯಲ್ಲಿ ಮಾವ ಸೊಸೆ ಜಗಳಾಡ್ತಾರೆ, ಎಷ್ಟು ಜನದ ಮನೆ ಅತ್ತೆ ಸೊಸೆ ಜಗಳಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ತಿರುಗಿ ನಮಗೆ ಬರುವ ಪ್ರಶ್ನೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಮತ್ತೆ ಅದೇ ಪುರುಷ ಪ್ರಧಾನ ಸಮಾಜ, ಅದನ್ನು ಬಹಳ ಬಹಳ ಸೂಕ್ಷ್ಮವಾದ ವಿಚಾರ ಅದು. ಯಾಕೆ ಅತ್ತೆ ಆದವಳು ಸೊಸೆಯನ್ನು ದ್ವೇಷಿಸ್ತಾಳೆ, ಸೊಸೆ ಅತ್ತೆಯನ್ನು ದ್ವೇಷಿಸ್ತಾಳೆ ಅಂತ ಹೇಳಿದ್ರೆ, ಅವರ ಒಂದು ಸೀಮಿತ ವಲಯ ಅವರನ್ನು ಹಾಗೆ ಮಾಡಿದೆ. ಗಂಡಿನ ಒಂದು ವಿಶಾಲ ಪ್ರಪಂಚ ಈಕೆಗೂ ದೊರಕಿದರೆ ಈ ದ್ವೇಷ ಅನ್ನೋದು ಕಳೆದು ಹೋಗುತ್ತೆ. ಮತ್ತು ಹೆಣ್ಣಿನಲ್ಲೂ ಕೂಡ ಈ ಅರಿವು ಮೂಡಬೇಕು, ಸೋದರಿತ್ವದ ಭಾವ ಅಂದರೆ ಪರಸ್ಪರ ಹೆಣ್ಣು ಹಿಡಿಯಷ್ಟಿರುವ ಹೆಣ್ಣು, ಮುಷ್ಟಿ ಅಕ್ಕ ಮುಷ್ಟಿಯಷ್ಟಿರುವ ಅಕ್ಕ, ಹಿಡಿಯಷ್ಟಿರುವ ತಂಗಿಯನ್ನು ಅಪ್ಪಿದಳು ಅಂತ ಮಾಲತಿಪಟ್ಟಣ ಶೆಟ್ಟಿಯವರು ಒಂದು ಪದ್ಯದಲ್ಲಿ ಹೇಳ್ತಾರಲ್ಲ, ಹಾಗೆ ತನ್ನ ಹೆಣ್ಣು ಹೆಣ್ಣಿಗೆ ಸಹಕಾರಿಯಾಗಿ ನಿಂತಾಗ, ಇದನ್ನು ವಿಜಯದಬ್ಬೆಯವರು ಕೂಡ ಬಹಳ ಸುಂದರವಾಗಿ ಹೇಳ್ತಾರೆ, ಎಲ್ಲಿ ಸೋದರಿತ್ವದ ಭಾವ ಬರುತ್ತೋ, ತಮ್ಮೆಲ್ಲ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಕೆ ಮಾತಾಡೋಕೆ ಶುರು ಮಾಡ್ತಾರೋ ಆಗ ಅವರ ನಡುವಿನ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುತ್ತೆ. ಈ ಬಗೆಯ ಹೆಣ್ಣು ಒಟ್ಟಾಗಿ, ಹೆಣ್ಣು ಮಕ್ಕಳು ಒಟ್ಟಾಗಿ ನಿಂತಾಗ ಈ ಅಸಮಾನತೆಯ ಒಂದು ಮಟ್ಟ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನುವಂಥ ಮಾತನ್ನು ನಮ್ಮ ಸ್ತ್ರೀವಾದಿ ವಿದ್ವಾಂಸರು ಹೇಳ್ಕೊಂಡು ಬಂದಿದ್ದಾರೆ. ಒಟ್ಟಾಗಿ ನಮ್ಮ ಮುಂದೆ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳನ್ನು ದ್ವೇಷಿಸೋಕೆ ಅವರು ಮಾತ್ರ ಕಾರಣ ಅಲ್ಲ, ಅದಕ್ಕೆ ಪುರುಷ ಪ್ರಧಾನ ಸಮಾಜವೂ ಕಾರಣ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಅವ್ರ ಮೇಲೆ ಬಿಟ್ಟು ತೋರಿಸೋದನ್ನು ಬಿಟ್ಟು ಅವರಿಗೆ ಒಂದು ಶಿಕ್ಷಣ, ಸ್ವಾಭಿಮಾನ, ವಿಶಾಲ ಜಗತ್ತನ್ನು ಒದಗಿಸಿಕೊಡುವ ನಿಟ್ಟಲ್ಲಿ ಸಮಾಜ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಬಹಳ ಒಂದು ಆಶ್ಚರ್ಯಕರ ಸಂಗತಿ ಅಂತ ಹೇಳಿದರೆ, ಇವತ್ತಿಗೂ ಶಿಕ್ಷಣ ವಲಯದಲ್ಲಿರುವ ಪುರುಷರೇ ಹೇಳೋ ಮಾತು, ಹೆಣ್ಣುಮಕ್ಳಿಗೆ ಸ್ವತಂತ್ರ ಕೊಡಬಾರ್ದು. ನನಗೆ ಕೇಳಿ ಆಶ್ಚರ್ಯ ಆಗುತ್ತೆ, ಹೆಣ್ಣುಮಕ್ಳಿಗೆ ಸ್ವತಂತ್ರ ಕೊಡಬಾರ್ದು ಅಂತ. ಯಾಕೆ ಹೆಣ್ಣುಮಕ್ಳಿಗೆ ಸ್ವತಂತ್ರ ಕೊಡಬಾರ್ದು ಅನ್ನೋ ಕೊಡೋ ಕಾರಣಗಳೇನಪ್ಪ ಅಂತ ಹೇಳಿದ್ರೆ, ಎಷ್ಟೊಂದು ಅನಾಹುತಗಳಾಗೋಗ್ಬಿಡುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇದಕ್ಕೇನೆ ಈ ವಾದ ವಿವಾದಗಳು ಮುಗಿಯದ ರೀತಿಯಲ್ಲಿ ಮುಂದುವರಿತಾ ಇರೋ ಹೊತ್ತಲ್ಲಿ, ಈ 12ನೇ ಶತಮಾನದಲ್ಲಿ ಗೊಗ್ಗವ್ವೆ ಕೇಳಿದ ಈ ಪ್ರಶ್ನೆ 21ನೇ ಶತಮಾನದಲ್ಲೂ ಪ್ರಶ್ನೆಯಾಗೇ ಉಳಿದಿರೋದನ್ನು ನಾವು ನೋಡ್ತಾ, ಈ ಪ್ರಶ್ನೆಗೆ
ಒಂದಿಷ್ಟು ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸ್ತ್ರೀ ಪುರುಷರಿಬ್ಬರೂ ಪ್ರಯತ್ನವನ್ನು ಪಡಬೇಕು, ಸಮಾನತೆಯ ನಿಟ್ಟಲ್ಲಿ ಸಾಗಬೇಕು. ಇದು ಒಂದೆರಡು ದಿನಕ್ಕೆ ಆಗುವ ಮಾತಲ್ಲ, ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿರುವ ಹೆಣ್ಣು ಮಗಳಿಗೆ ನೀನು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನುವ ಆಕೆಯಲ್ಲಿ ಒಂದು ಸ್ವಾಭಿಮಾನವನ್ನು ಸ್ವಾವಲಂಬನೆಯನ್ನು ಕಲಿಸುವ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ನೀನು ಗಂಡು ಅನ್ನುವ ಹೆಚ್ಚುಗಾರಿಕೆಯನ್ನು ಹೆಣ್ಣು ಅಂದರೆ ಕೀಳಾಗಿ ನೋಡುವಂತಹ ಮನೋಭಾವವನ್ನು ಮನೆಯಿಂದಲೇ ಬೆಳೆಸ್ತೀವಲ್ಲ, ಏ ಅವಳೇನು ಅವನೇನು ಹುಡುಗನ ಕಸ ಗುಡ್ಸೋಕ್ಕೆ ನೀನು ಗುಡಿಸು ಅಂತ ಹೆಣ್ಮಗಳಿಗೆ ಹೇಳ್ತೀವಿ, ಗಂಡು ಮಗನಿಗೆ ನೀನು ಗಂಡು ಮಗ ಅನ್ನುವ ಭಾವವನ್ನು ಬೆಳೆಸ್ತೀವಲ್ಲ, ಆ ಹಿರಿಮೆಯನ್ನು ಬೆಳೆಸ್ತೀವಲ್ಲ, ಆ ಬೆಳೆಸುವ ರೀತಿಯನ್ನು ಗಂಡಿಗೆ ಹೆಣ್ಣನ್ನು ಗೌರವಿಸುವ ರೀತಿಯನ್ನು ಹೆಣ್ಣು ತಾನು ಗೌರವಿಸಲ್ಪಡುವ ರೀತಿಯಲ್ಲಿ ಹೆಣ್ಣನ್ನು ಇಬ್ಬರನ್ನೂ ಬೆಳೆಸಿದಾಗ ಹೆಣ್ಣು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಆಕೆ ಬೆಳೀಬೇಕು, ಗಂಡು ಹೆಣ್ಣು ಕೂಡ ತನ್ನಂತೆ ಒಂದು ಸಹಜೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಮಸ್ಥಾನವನ್ನು ಸಮಪಾಲನ್ನು ಸಮಾನತೆಯನ್ನು ಅಥವಾ ಆಕೆಗೆ ಗೌರವ ಕೊಡಬೇಕು ಅನ್ನುವ ಭಾವವನ್ನು ಈ ಎಲ್ಲ ಭಾವಗಳನ್ನು ರೂಢಿಸಿಕೊಂಡು ಗಂಡು ಬೆಳೀಬೇಕು. ಈ ಎರಡೂ ಆದಾಗ ಮಾತ್ರ ಸಮಾಜ ನಿರ್ಮಾಣಗೊಳ್ಳೋಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿ ತಾಯಂದಿರೇ ಹೆಚ್ಚು, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನುವಂದರೆ ಯಾಕೆ ತಾಯಂದಿರೇ ಹೆಚ್ಚು ಅಂತ ಹೇಳಿದ್ರೆ ತಾಯಿ ಕೂಡ ಅದೇ ಸಮಾಜದ ಒಂದು ನಿರ್ಮಾಣ ಆಗಿರ್ತಾಳೆ. ಮತ್ತು ನಾನು ಆಗಲೇ ಹೇಳಿದಾಗ ಇದೊಂದು ದೊಡ್ಡ ಸೂಕ್ಷ್ಮವಾದ ಬಹಳ ದೊಡ್ಡ ಒಂದು ಚರ್ಚೆ ಆಗುತ್ತೆ. ಹಾಗಾಗಿ ತಾಯಿ ಕೂಡ ಆ ಸಮಾಜದ ಭಾಗವೇ ಆಗಿರ್ತಾಳೆ. ಆಕೆ ಕೂಡ ಒಂದು ಶೋಷಣೆಯ ಆ ಚರ್ಚೆಯೆಲ್ಲ ನಾನು ತೆಗೆದುಕೊಳ್ಳದೆ ಒಟ್ಟು ಸಾಧ್ಯ ಆದಷ್ಟು ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರನ್ನು ಒಂದೇ ರೀತಿಯಲ್ಲಿ ಬೆಳೆಸುವ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಅಂತ ಹೇಳಿ ಈ ಪ್ರಶ್ನೆಯನ್ನು ಬಿಟ್ಟು ಈ ವಚನವನ್ನು ಬಿಟ್ಟು ಮತ್ತೆ ನಾನು ಬೇರೊಂದು ವಚನಕ್ಕೆ ಬರ್ತೇನೆ. ಗೊಗ್ಗವೆಯ ವಚನ ಏನಪ್ಪ ಅಂತ ಹೇಳಿದ್ರೆ, ಭಕ್ತರು ಜಂಗಮರಲ್ಲಿ ಕಟ್ಟಿ ಹೋರಲೇಕೆ ಧೂಪದ ಹೊಗೆ ಎತ್ತ ಹೋದರೂ ಸರಿ ಇದು ಸತ್ಯವೆಂದೇ ನಾಸ್ತಿನಾಥ. ಭಕ್ತರು ಮತ್ತು ಜಂಗಮರ ನಡುವೆ ಹೋರಾಟ ವಾದ ವಿವಾದಗಳು ಚರ್ಚೆ ನಾವೇಲು ನೀ ಕೀಳು ಈ ವಾದ ವಿವಾದಗಳು ಹೋರಾಟ ಯಾಕೆ ಬೇಕು? ಯಾಕೆ ಅಂತ ಹೇಳಿದ್ರೆ ಭಕ್ತರು ಮತ್ತು ಜಂಗಮರು ಇಬ್ಬರ ಉದ್ದೇಶವು ಒಂದೇ, ಆ ಪರತತ್ವವನ್ನು ಪರಲಿಂಗವನ್ನು ಅರಿಯುವುದೇ ಆಗಿದೆ, ತನ್ನ ಅಂತರಂಗವನ್ನು ನೋಡುವುದೇ ಆಗಿದೆ. ಹಾಗಾಗಿ ಧೂಪದ ಹೊಗೆ ಎತ್ತ ಹೋದಡು ಸರಿ, ಎಲ್ಲಿ ಹೋದರೂ ಸರಿ ಧೂಪದ ಹೊಗೆ. ಧೂಪದ ಹೊಗೆ ಅಂತ ಯಾಕೆ ಗೊಗ್ಗವೇ ಹೇಳ್ತಾರೆ ಅಂತ ಹೇಳಿದ್ರೆ, ಧೂಪದ ಕಾಯಕವನ್ನು ಮಾಡಿಕೊಂಡು ಈಕೆ ಶಿವಾಲಯಗಳಲ್ಲಿ ಇದ್ದಂಥವರು, ಹಾಗಾಗಿ ಧೂಪದ ಪ್ರಸ್ತಾಪ ಇವರ ವಚನಗಳಲ್ಲಿ ಸಹಜವಾಗಿ ಬರುತ್ತೆ. ಧೂಪದ ಹೊಗೆ ಎತ್ತ ಹೋದರೂ ಅಷ್ಟೇ, ಅದು ಮೇಲ್ಮುಖವಾಗಿ ಹೋಗುತ್ತೆ, ಹಾಗೆ ಹೋಗುತ್ತೆ. ಹಾಗೆ ಭಕ್ತರು ಜಂಗಮರು ಯಾರಾದರೂ ಅಷ್ಟೇ, ಅವರಿಬ್ಬರ ಉದ್ದೇಶ ಒಂದೇ ಆಗಿರುತ್ತೆ. ಆ ಒಂದೇ ಯಾವುದು? ಆ ಶಿವನನ್ನು ಅರಿಯುವುದು. ಇಬ್ಬರು ಯಾಕೆ ಹೋರಾಟ ಮಾಡ್ತೀರಾ? ಯಾಕೆ ವಾದ ವಿವಾದವನ್ನು ಮಾಡ್ತೀರಾ? ಕಟ್ಟಿ ಹೋರಲಿಕ್ಕೆ ಯಾಕೆ ಹೋರಾಟವನ್ನು ಮಾಡ್ತೀರಾ ಅನ್ನುವಂಥ ಮಾತನ್ನು ಗೊಗ್ಗವೆ ಈ ವಚನದಲ್ಲಿ ಹೇಳ್ತಾರೆ. ಮತ್ತೊಂದು ವಚನ ಏನಪ್ಪ ಅಂತ ಹೇಳಿದ್ರೆ, ಮಾರುತದಲ್ಲಿ ಬೆರೆದ ಗಂಧದಂತೆ ಸುರತದಲ್ಲಿ ಬೆರೆದ ಸುಖದಂತೆ ಮಚ್ಚಿದಲ್ಲಿ ಕೊಡುವ ಉಚಿತದಂತೆ ಭಕ್ತರಿಗದೆ ಹಾದಿ ನಾಸ್ತಿನಾಥ. ಇದಕ್ಕೊಂದು ಬೇರೆ ಆದ ಒಂದು ದಾರಿ ಇಲ್ಲ. ಹೇಗಪ್ಪ ಅಂತ ಹೇಳಿದ್ರೆ, ಮಾರುತದಲ್ಲಿ ಬೆರೆತ ಗಂಧದಂತೆ, ಗಾಳಿಯಲ್ಲಿ ಸೇರಿಕೊಂಡ ಗಂಧ. ಒಂದು ಹೂವಿನ ವಾಸನೆ ನಮಗೆ ಬರುತ್ತೆ ಗಾಳಿಯಲ್ಲಿ, ಆ ಹೂವಿನ ವಾಸನೆ ಗಾಳಿಯಲ್ಲಿ ಬೆರೆತು ಹೋಗ್ಬಿಟ್ಟಿರುತ್ತೆ, ಅದನ್ನು ಮತ್ತೆ ನಾನು ಬೇರೆಯಾಗಿ ಗಾಳಿಯಿಂದ ಹೊರೆ ತೆಗೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಸುರತದಲ್ಲಿ ಬೆರೆತ ಸುಖದಂತೆ, ಮತ್ತು ಉಡುಗೊರೆಯನ್ನು ಮೆಚ್ಚುಗೆಯನ್ನು ಕೊಡುವುದರಂತೆ ಭಕ್ತಿಗದೆ ಹಾದಿಯಿಂದ ನಾಸ್ತಿನಾಥ. ಅಂದರೆ ಗಾಳಿಯೊಡನೆ ಬೆರೆತ ಗಂಧದಂತೆ ನಮ್ಮ ಬದುಕಿನಲ್ಲಿಯೇ ಭಕ್ತಿ ಬೆರೆತು ಹೋಗಿದೆ. ಈ ಬದುಕೇ ಒಂದು ಮಾರ್ಗ ಅನ್ನುವಂಥ ಮಾತನ್ನು ಈಕೆ ಹೇಳ್ತಾರೆ. ಇದನ್ನು ನಾವು ಕಳೆದ ಶರಣೆಯಲ್ಲಿ ಕೇತಲಾ ದೇವಿ ಗುಂಡವೆ ಅವರ ಶರಣೆಯರಲ್ಲೂ ನಾವು ನೋಡಿದ್ವಿ. ಏನು ಅಂತ ಹೇಳಿದ್ರೆ, ಕಾಳವೆಯ ಶರಣೆಯಲ್ಲಿ ಕೂಡ ಇದನ್ನು ನೋಡಿದ್ವಿ. ಏನಪ್ಪ ಅಂತ ಹೇಳಿದ್ರೆ, ಈ ಬದುಕೇ ನಮಗೆ ಮುಕ್ತಿಯ ಅಥವಾ ಮುಕ್ತಿ ಅಂದರೆ ಪರಮಾತ್ಮನನ್ನು ಅರಿಯುವ ಒಂದು ಮಾರ್ಗ ಅಂತ ಹೇಳಿದ್ದನ್ನು ನೋಡಿದ್ವಿ. ಪಂಚೇಂದ್ರಿಯಗಳೇ, ಈ ದೇಹವೇ, ಈ ಬದುಕೇ
ಮಾರ್ಗ ಅನ್ನೋದನ್ನು ನಾವು ಶರಣೈ ಮತ್ತೊಬ್ಬ ಶರಣ ಹೇಳಿದ್ದನ್ನು ಕೇಳಿದ್ವಿ. ಹಾಗೆ ಇಲ್ಲಿ ಕೂಡ ಇದು ನಮ್ಮ ಬದುಕಲ್ಲೇ ನಮ್ಮ ಬದುಕಿನ ನಡೆಯಲ್ಲೇ ಸೇರಿ ಹೋಗಿರುವಂಥದ್ದು. ಮತ್ತೆ ಇದನ್ನು ನಾವು ಬೇರೆಯಾಗಿ ಕಾಣೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ವಚನಕಾರ್ತಿಯರು ಶರಣೆಯರು ಬಹಳ ಸರಿ ಹೇಳುವಂಥ ಮಾತು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬದುಕಿನ ನಡೆಯಲ್ಲಿಯೇ ನಮ್ಮ ಬದುಕಿನ ಮಾರ್ಗದಲ್ಲಿಯೇ ನಮ್ಮ ಬದುಕಿನ ರೀತಿಯಲ್ಲಿಯೇ ನಾವು ಆ ಶಿವತತ್ವವನ್ನು ಅರಿಯುವ, ಶಿವತತ್ವವನ್ನು ಸೇರುವ, ಶಿವತತ್ವವನ್ನು ಪಡೆದುಕೊಳ್ಳುವ ಮಾರ್ಗವನ್ನು ಕಂಡುಕೊಳ್ಳಬೇಕು ಅನ್ನುವಂಥದ್ದನ್ನು. ಬದುಕನ್ನು ತಿರಸ್ಕರಿಸಿ ಅಲ್ಲ, ಬದುಕನ್ನು ಬಿಟ್ಟು ಅಲ್ಲ, ಮತ್ತೊಂದು ಬೇರೆ ರೀತಿಯಲ್ಲ, ಬದುಕಿನ ರೀತಿ ಬದುಕಿನ ನಡೆಯೇ ಅದಾಗಿರುತ್ತೆ. ಬದುಕಿನ ನಡೆಯೇದಾಗಲಿ ಬದುಕು ನಿನ್ನ ಬದುಕು ಸನ್ಮಾರ್ಗದಲ್ಲಿ ನೀನು ನಡೆಸಿದರೆ, ನಿನ್ನ ಬದುಕನ್ನು ನಾಲ್ಕು ಜನರಿಗೆ ಉಪಕಾರವಾಗುವಂತೆ ಸಚ್ಚಾರಿತ್ರ್ಯದಿಂದ ರೂಪಿಸಿಕೊಂಡ್ರೆ, ಅಂದರೆ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡ್ರೆ, ನಿನ್ನ ಬದುಕಲ್ಲಿ ಅಂತರಂಗ ಬಹಿರಂಗ ಶುದ್ಧತೆಯನ್ನು ಸಾಧಿಸಿಕೊಂಡ್ರೆ, ನಿನ್ನ ಬದುಕು ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತೆ. ಅಂದರೆ ಉತ್ತಮ ಮಾರ್ಗದಲ್ಲಿ ನಡೆಯೋದೇ ಮುಖ್ಯ ಅನ್ನೋದನ್ನು ಎಲ್ಲ ಶರಣೆಯರು ಹೇಳ್ತಾರೆ. ಇದನ್ನು ನಾವು ಇಷ್ಟು ಸಂಚಿಕೆಗಳಲ್ಲಿ ನಾವು ವಿವರವಾಗಿ ವಿಶಾಲವಾಗಿ ವಿವರಿಸ್ಕೊಳ್ತಾ ಬಂದಿದ್ದೀವಿ. ಅದನ್ನೇ ಗೊಗ್ಗವ್ವೆ ಈ ವಚನದಲ್ಲೂ ಕೂಡ ಹೇಳ್ತಾರೆ. ಮತ್ತೊಂದು ವಚನ ಏನಪ್ಪ ಅಂತ ಹೇಳಿದ್ರೆ, ಚಿದ್ರೂಪನನ್ನರಿಯುವುದಕ್ಕೆ ಅರ್ಚನೆ ಪೂಜನೆ ನಿತ್ಯ ನೇಮವಿಲ್ಲದೆ ಕಾಣಬಾರದು. ಇದು ಸತ್ಯದಿಂದ ಮಾಡಿ ಅಸತ್ಯದಿಂದ ಮರೆದಡೆ, ಇದೇ ಸತ್ಯ ನಾಸ್ತಿನಾಥ ಅನ್ನುವಂಥ ಮಾತು. ಏನಿದು ಅರ್ಚನೆ ಪೂಜೆ ವ್ರತ ನಿಯಮ ಇವುಗಳನ್ನೆಲ್ಲ ನಾವು ಬೇರೆ ಶರಣೆಯರಲ್ಲಿ ಅಂತರಂಗಕ್ಕೆ ಸಂಬಂಧಿಸಿದಂತೆ ಹೇಳಿದರು. ಬಾಹ್ಯವಾದ ಆಚರಣೆಗಳನ್ನು, ಆಡಂಬರದ ಆಚರಣೆಗಳನ್ನು ಇತರ ಶರಣೆಯರು ವಿರೋಧಿಸಿದರು. ಆದರೆ ಈಕೆ ಈ ಸತ್ಯ ಅರ್ಚನೆ ಪೂಜೆ ಇವುಗಳನ್ನು ಧೂಪ ಇವುಗಳನ್ನೆಲ್ಲ ಹೇಳ್ತಾರಲ್ಲ ಅನ್ನುವಂಥ ಮಾತನ್ನು ನಾವಿಲ್ಲೊಂದು ಪ್ರಶ್ನೆಯನ್ನು ಎತ್ತಬಹುದು. ಆದರೆ ಗೊಗ್ಗವ್ವೆಯ ಈ ವಚನದಲ್ಲಿ ಮತ್ತೊಂದು ಮಾತು ಇದೆ ಏನಪ್ಪ ಅಂತ ಹೇಳಿದರೆ, ನೀನು ಏನೇ ಮಾಡಿದರೂ ಅದನ್ನು ಸತ್ಯದಿಂದ ಮಾಡು. ಸತ್ಯದಿಂದ ಮಾಡು ಅಂದರೆ, ನಾವೀಗ ಇಷ್ಟು ಲಿಂಗ ಪೂಜೆಯನ್ನು ಮಾಡ್ತೇವೆ ಅಥವಾ ಇನ್ನೊಂದು ಯಾವುದೋ ಪೂಜೆಯನ್ನು ಮಾಡಿದಾಗ ಆ ಪೂಜೆ ನಿಷ್ಠೆಯಿಂದ ಇರಬೇಕು. ಪೂಜೆ ಅನ್ನೋದೇ ನಾನು ಒಂದು ಸತಿ ಒಮ್ಮೆ ಹೇಳಿದೆ ನಾನು ಈ ಮಾತನ್ನು, ಈ ಬಾಹ್ಯ ಪೂಜೆ ಅನ್ನೋದು, ಬಾಹ್ಯ ಈ ಆಚರಣೆಗಳು ಒಂದು ಏನು ಹೇಳ್ತೀವಿ, ಒಂದು ಸೌಂದರ್ಯ ಅಷ್ಟೇ, ಅದೊಂದು ಚಂದ ಅಷ್ಟೇ, ಮನೆ ಒಂದು ವಾತಾವರಣಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಬಿಟ್ಟರೆ, ಆ ಮಾತ್ರಕ್ಕೆ ನಾನು ಮನೆಯಲ್ಲಿರುವ ದೇವರನ್ನು ಲಿಂಗವನ್ನು ಅಲಂಕರಿಸಿ ಇನ್ನೇನೋ ನೈವೇದ್ಯ ಮಾಡಿ, ನೈವೇದ್ಯ ಅನ್ನೋದನ್ನೇ ಭರಿತಾರ್ಪಣ ಅನ್ನೋದನ್ನೇ ಒಂದು ಸಂಚಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇನ್ನೇನೋ ಅಷ್ಟೊಂದು ಅಲಂಕಾರಗಳನ್ನು ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿದ ತಕ್ಷಣ ಆ ಶಿವ ಆ ಪರಮಾತ್ಮ ಒಲಿದು ಬಿಡ್ತಾನೆ ಅಂತ ಅರ್ಥ ಅಲ್ಲ. ಅದು ಮಾಡಬೇಕಾ, ಮಾಡಿ, ಆದರೆ ಅದು ಮುಖ್ಯ ಅಲ್ಲ, ಅದು ಬರೀ ಆಡಂಬರ ಅಷ್ಟೇ. ಆದರೆ ಒಂದು ವೇಳೆ ಅದನ್ನು ಮಾಡಿದರೂ ಕೂಡ ಅದನ್ನಾದರೂ ನಿಷ್ಠೆಯಿಂದ ಮಾಡಿ, ಸತ್ಯದಿಂದ ಮಾಡಿ, ಅದನ್ನು ಬಿಟ್ಟು ಕೇವಲ ಆಡಂಬರದಿಂದ ಮಾಡಿದ್ರೆ ಅದು ವ್ಯರ್ಥ, ಅದು ಉಪಯೋಗ ಇಲ್ಲ ಅನ್ನೋದನ್ನು ಈ ವಚನದಲ್ಲಿ ನೋಡ್ತೇವೆ. ಮತ್ತೆ ಕೊನೆಯ ವಚನ, ಗೊಗ್ಗವ್ವೆಯ ಆರು ವಚನಗಳಲ್ಲಿ ಕೊನೆಯ ವಚನ ಇದು. ಆಗಲೇ ನಾನು ಖಚಿತ್ತಾಗಿ ಒಮ್ಮೆ ಪ್ರಸ್ತಾಪವನ್ನು ಮಾಡಿದೆ, ಮತ್ತೊಮ್ಮೆ ಈ ವಚನವನ್ನು ಹೇಳೋದಾದರೆ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ, ಈ ಎರಡರ ನಡುವಿನ ಜ್ಞಾನ ಇದನ್ನು ಹೇಳ್ತಾರೆ. ಹೆಣ್ಣು ಮತ್ತು ಗಂಡಿನ ಇಬ್ಬರಲ್ಲೂ ಇರುವ ಆತ್ಮ ಹೆಣ್ಣೋ ಗಂಡೋ ಅನ್ನುವಂಥ ಮಾತನ್ನು ನಾವು ವಚನಕಾರರ ಪ್ರಶ್ನೆಯನ್ನು ಇಲ್ಲಿ ಕೂಡ ಈಕೆ ಕೇಳ್ತಾಳೆ. ಈ ಜ್ಞಾನ ಯಾವುದು, ಹೆಣ್ಣೋ ಗಂಡೋ ಅನ್ನುವಂಥ ಪ್ರಶ್ನೆಯನ್ನು ಈಕೆ ಕೇಳುವ ಮೂಲಕ ಸ್ತ್ರೀ ಪುರುಷರ ನಡುವೆ ದೈಹಿಕ ಭಿನ್ನತೆಯಲ್ಲದೆ ಬೇರೊಂದು ಭಿನ್ನತೆ ಶ್ರೇಣೀಕರಣ ಇಲ್ಲ ಅನ್ನೋದನ್ನು 12ನೇ ಶತಮಾನದಲ್ಲೇ ಗೊಗ್ಗವ್ವೆ ಬಹಳ ಸ್ಪಷ್ಟವಾಗಿ ಈ ವಚನದಲ್ಲಿ ಹೇಳ್ತಾರೆ. ಇವತ್ತು ನಾವೇನು ಸ್ತ್ರೀವಾದದಲ್ಲಿ ಇಷ್ಟೆಲ್ಲ ಮಾತಾಡ್ತಾ, ಹೆಣ್ಣುತನ ಗಂಡುತನ ಹೆಣ್ಣು ಗಂಡು ಈ ಎಲ್ಲ ಚರ್ಚೆಗಳು ವಾದ ವಿವಾದಗಳನ್ನು ನಾವು ಮಾಡ್ತಾ ಹೋಗ್ತಿದ್ದೀವಲ್ಲ, ಇದನ್ನು ಬಹಳ ಸುಲಭವಾಗಿ ಸರಳವಾಗಿ 12ನೇ ಶತಮಾನದ ಗೊಗ್ಗವ್ವೆಯೇ ಈ ವಚನದಲ್ಲಿ ಹೇಳಿಬಿಡ್ತಾರೆ. ಈ ದೈಹಿಕ ಭಿನ್ನತೆಯನ್ನು ಬಿಟ್ಟರೆ ಮತ್ತಾವ ಭಿನ್ನತೆಯೂ ಸ್ತ್ರೀ ಪುರುಷರ ನಡುವೆ ಇಲ್ಲ ಅನ್ನೋದನ್ನು ಗೊಗ್ಗವ್ವೆ ಈ ವಚನದಲ್ಲಿ ಹೇಳ್ತಾರೆ. ಈ ಆರು ವಚನಗಳು
ಗೊಗ್ಗವ್ವೆಯ ವಚನಗಳು. ಒಟ್ಟು ವಚನಗಳಲ್ಲಿ ಬಹಳ ಮುಖ್ಯವಾಗಿ ಸ್ತ್ರೀ ಪುರುಷ ನಡುವಿನ ಸಮಾನತೆಯನ್ನು ಹೇಳುವುದರ ಜೊತೆಗೆ ನಿಷ್ಠೆಯನ್ನು ಕೂಡ ಹೇಳ್ತಾರೆ, ಅಂದರೆ ಭಕ್ತಿಯ ನಿಷ್ಠೆಯನ್ನು ಕೂಡ ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಇದಿಷ್ಟು ಗೊಗ್ಗವ್ವೆಯ ವಚನಗಳು. ಮತ್ತೊಬ್ಬ ವಚನಕಾರ್ತಿ ಶರಣೆ. ನಾನು ಆಗಲೇ ಹೇಳಿದಾಗ ಇವ್ರ ಹೆಸರುಗಳನ್ನೆಲ್ಲ ನಾವು ಕೇಳೇ ಇಲ್ಲ. ಕೇಳದೇ ಇರುವ ಎಲ್ಲೋ ಎಲೆಮರೆಕಾಯಿ ಅಂತ ಇರುವ ಈ ಶರಣೆಯರ ಪರಿಚಯವನ್ನು ಮಾಡಿಕೊಳ್ಳುವ ಅವಕಾಶ ನಮ್ಮ ಪಾಲಿಗೆ ಸಿಕ್ಕಿರೋದು ನಿಜವಾಗಿ ಒಂದು ಅದೃಷ್ಟ ಅಂತ ಹೇಳಿ ನಾನಾದರೂ ಭಾವಿಸಿಕೊಳ್ತೇನೆ. ಮತ್ತೊಬ್ಬ ಶರಣೆ ಯಾರಪ್ಪ ಅಂತ ಹೇಳಿದರೆ ದಸರಯ್ಯಗಳ ಪುಣ್ಯ ಸ್ತ್ರೀ ವೀರಮ್ಮನ ವಚನಗಳು. ವೀರಮ್ಮ ಈಕೆ ಕೂಡ ಒಬ್ಬ ಶರಣೆ. ಈಕೆ ದಸರಯ್ಯ ಅನ್ನುವಂಥ ಶರಣ ಅದು ವಚನಕಾರರ ಪತ್ನಿ. ದಸರಯ್ಯನ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಅಹಿಂಸೆಯನ್ನೇ ಪ್ರಧಾನವಾಗಿ ಪಾಲಿಸಿಕೊಂಡು ಬಂದಂಥ ವ್ಯಕ್ತಿ ಈತ. ಅಂದರೆ ಜೀವಿಯ ನೋವೇ ಲಿಂಗದ ನೋವು, ಪರಮಾತ್ಮನ ನೋವು ಅನ್ನೋದನ್ನು ಈ ದಸರಯ್ಯ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ರಂತೆ. ಹೇಗೆಂದರೆ ಎಷ್ಟು ನೋಡಿ ಎಷ್ಟು ಸುಂದರವಾದ ಒಂದು ಅರ್ಥ ಇದು, ಒಬ್ಬ ಜೀವಿಯ ನೋವೇ ಅದು ಲಿಂಗದ ನೋವು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಜೀವಿಯಲ್ಲೂ ಆ ಲಿಂಗ, ಆ ಪರತತ್ವ ನೆಲೆಗೊಂಡಿದೆ. ಇದನ್ನು ನಾವು ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಂದು ವಸ್ತುವಿನಲ್ಲೂ ಆ ಪರಮಾತ್ಮ ನೆಲೆಗೊಂಡಿರೋದನ್ನು ನಾವು ಸ್ಪಷ್ಟವಾಗಿ ನಾವು ಇದುವರೆಗೂ ಚರ್ಚೆ ಮಾಡಿದ್ದೀವಿ. ಹಾಗಾಗಿ ಪ್ರತಿಯೊಂದು ಜೀವಿಯಲ್ಲಿ ಪರಮಾತ್ಮ ನೆಲೆಗೊಂಡಿರುವಾಗ ಪ್ರತಿಯೊಂದು ಜೀವಿಯ ನೋವು ಶಿವನ ನೋವೇ ಆಗಿರುತ್ತೆ. ಇದಕ್ಕೆ ಮತ್ತೇನು ನಾವು ಉದಾಹರಣೆ ಕೊಡಬೇಕಾದಿಲ್ಲ, ಇದಕ್ಕೆ ಮತ್ತಿನ್ನೇನು ಸ್ಪಷ್ಟತೆ ಕೊಡಬೇಕಾದಿಲ್ಲ ಅಲ್ವಾ? ಯಾಕಂತ ಹೇಳಿದ್ರೆ ನಿನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಸಕಲರಲ್ಲೂ ಪರಮಾತ್ಮ ಇರುವಾಗ ನೀನು ಮತ್ತೊಬ್ಬನಿಗೆ ಹಿಂಸೆ ಕೊಟ್ಟರೆ, ಮತ್ತೊಬ್ಬರನ್ನು ನೋಯಿಸಿದರೆ, ಮತ್ತೊಂದು ಜೀವಿಯನ್ನು ನೀನು ಕೊಂದರೆ ಅದು ಆ ಕೊಂದ ಪಾಪ, ಅವರನ್ನು ನೋಯಿಸಿದ ಪಾಪ, ಆ ಜೀವಿಯನ್ನು ಹಿಂಸಿಸಿದ ಪಾಪ ಖಂಡಿತ ಬರುತ್ತೆ. ಅದನ್ನೆಲ್ಲ ನೀನು ದೇವಾಲಯದಲ್ಲೋ ಮತ್ತೊಂದೋ ಮಗದಲ್ಲೋ ನೀನು ಪೂಜೆ ಮಾಡುವ ಮೂಲಕ, ಕಾಣಿಕೆ ಕೊಡುವ ಮೂಲಕ, ಇನ್ನೇನೋ ಮಾಡುವ ಮೂಲಕ ಕಳೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇದು ನೋಡಿ, ಈ ಒಂದು ಮಾತು ನಮಗೆ ಸಾಕು, ಪ್ರತಿಯೊಬ್ಬರಿಗೂ ಸಾಕು. ಇದು ಒಂದು ಜೀವಿಯ ನೋವೇ ಲಿಂಗದ ನೋವು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಸಮಾಜದಲ್ಲಿ ಈ ಭ್ರಷ್ಟಾಚಾರ, ನೋವು, ಹಿಂಸೆ ಇವುಗಳಿರೋಕೆ ಸಾಧ್ಯವೇ ಇಲ್ಲವೇನು. ನಾವು ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮನನ್ನು ಕಂಡಿದ್ದೇ ಆದರೆ, ಪ್ರತಿಯೊಂದು ಜೀವಿಯನ್ನು ನನ್ನಂತೆ ಅಂತ ಭಾವಿಸಿದ್ದೇ ಆದರೆ ಜಗತ್ತಲ್ಲಿ ಭ್ರಷ್ಟಾಚಾರ, ಹಿಂಸೆ, ನೋವು, ಮೋಸ ಇವುಗಳಿರೋಕೆ ಸಾಧ್ಯವೇ ಇಲ್ಲ. ಈ ಭಾವ ದಸರಯ್ಯ ನಂಬಿದ್ದಂತಹ ಈ ಭಾವ ಇದೆಯಲ್ಲ, ಬಹಳ ದೊಡ್ಡದ್ದಿದು. ಅಹಿಂಸೆ ಪ್ರತಿಯೊಂದು ಜೀವಿಯ ನೋವು ಲಿಂಗದ ನೋವು, ಎಷ್ಟು ಚೆನ್ನಾಗಿದೆ ಈ ಮಾತು. ಹಾಗಾಗಿ ಪ್ರತಿಯೊಬ್ಬರ ನೋವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ನಿನ್ನಿಂದ ಯಾವುದೋ ಒಬ್ಬರ ಮನಸ್ಸಿಗೆ ನೋವಾಗುತ್ತೆ ಅಂದರೆ ಅದು ಪರಮಾತ್ಮನಿಗೆ ನೋವಾದಂತೆ, ನಿನ್ನಿಂದ ಬೇರೆಯವರಿಗೆ ಬದುಕಲ್ಲಿ ಒಂದು ನೋವು ಉಂಟಾಗುತ್ತೆ ಅಂದರೆ ಅದು ಪರಮಾತ್ಮನಿಗೆ ನೋವು ಉಂಟಾದಂತೆ. ಪರಮಾತ್ಮನಿಗೆ ನೋವು ಕೊಟ್ಟು ಮತ್ತೆ ನೀನು ಅದರ ಕಳ್ಕೊಳ್ಳೋಕೆ ಸಾಧ್ಯನಾ, ಅದರ ಪಾಪವನ್ನು ಕಳ್ಕೊಳ್ಳೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಾಗಿ ಪ್ರತಿಯೊಂದು ಜೀವಿಯನ್ನು, ಪ್ರತಿಯೊಂದು ತನ್ನ ಸುತ್ತಲಿನ ಪ್ರತಿಯೊಂದು ಜೀವಿಯ ನೋವು ತನ್ನದು ಅಂದರೆ ಅದನ್ನು ಪರಿಹರಿಸುವ ಪ್ರಯತ್ನವನ್ನು ಮಾಡಬೇಕು. ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕು. ಏನು ನಮ್ಮ ಕೈಯಲ್ಲಿ ಬೇರೆಯವರ ಕಷ್ಟವನ್ನು ಪರಿಹರಿಸೋಕ್ಕಾದರೆ ಮಾಡಿ, ಇಲ್ಲದಿದ್ದರೆ ಸುಮ್ಮನಿರಿ. ನಿಮ್ಮಿಂದ ಕಷ್ಟ, ನಿಮ್ಮಿಂದ ನೋವು ಉಂಟಾಗದಂತೆ ನೋಡಿಕೊಳ್ಳೋದು ಅಷ್ಟೇ. ನಮ್ಮಿಂದ ಏನು ನೋವಾಗ್ತಾ ಇಲ್ವಾ, ಬಹುಶಃ ಅಷ್ಟೇ ನಮ್ಮ ದೊಡ್ಡ ಸಾರ್ಥಕತೆ ಅಂತ ಹೇಳಿ ಭಾವಿಸಿ. ನಾವು ಪರಿಹರಿಸಬೇಕು, ಆದರೆ ಅದು ನನ್ನ ಕೈಯಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದಾಗ ಕೊನೆಯ ಪಕ್ಷ ನನ್ನಿಂದ ಯಾರಿಗೂ ನೋವಾಗದಂತೆ ನಡ್ಕೊಳ್ಳೋದಿದೆಯಲ್ಲ, ಅದಷ್ಟಾದರೂ ನಾವು ಮಾಡಿದ್ರೆ ಒಂದಿಷ್ಟು ನಮ್ಮ ಬದುಕು ಒಂದಿಷ್ಟು ಸಾರ್ಥಕತೆಯನ್ನು ಗಳಿಸ್ಕೊಳ್ಳುತ್ತೇನೋ ಅಂತ ಹೇಳಿ ಹೀಗೆ ನಂಬಿದ್ದಂತಹ ದಸರಯ್ಯನ ಪುಣ್ಯ ಸ್ತ್ರೀ ವೀರಮ್ಮ. ಈ ವೀರಮ್ಮನ ವಚನಗಳು ಕೂಡ ಬಹಳ ಅದ್ಭುತವಾದ ವಚನಗಳು. ಈಕೆಯ ಒಟ್ಟು 5 ವಚನಗಳು ಮಾತ್ರ ನಮಗೆ ಲಭ್ಯ ಇದೆ.
ವಚನಗಳಲ್ಲಿ ಐದು ಬಗೆಯ ವಿಚಾರಗಳನ್ನು ವೀರಮ್ಮ ಹೇಳ್ತಾರೆ. ಇವರ ಮೊದಲನೇ ವಚನದಲ್ಲಿ ಏನು ಹೇಳ್ತಾರಪ್ಪ ವೀರಮ್ಮ ಅಂತ ಹೇಳಿದ್ರೆ, ಯಾರನ್ನಾದರೂ ಅಂದರೆ ಯಾರಾದರೂ ಸರಿರಿ, ಆದರೆ ಸಂದೇಹಿಗಳಾದರೆ ಆಗಬಾರ್ದು ಅಂತ. ಸಂದೇಹಿಗಳ ನಂಬಿಕೆಯ ಬಗ್ಗೆ ನಾವು ಭಾಳಷ್ಟು ಚರ್ಚೆ ಮಾಡಿದ್ದೀವಿ. ಸಂದೇಹಿಗಳಾಗಬಾರ್ದು, ನೀನು ನಂಬಿದ್ರೆ ಬಲವಾಗಿ ನಂಬು, ಬಿಟ್ಟರೆ ಬಿಡು. ಅದ ಇದ ಅರ್ಧಂಬರ್ಧ. ಡಿ ವಿ ಜಿ ಅವರು ಒಂದು ಮಾತು ಹೇಳ್ತಾರಲ್ವಾ, ಕಂಬದಲೋ ಬಿಂಬದಲೋ ಪರಮಾತ್ಮ ತೋರಿಸ್ತಾರೆ, ನಂಬಿಯೂ ನಂಬದಿಹ ಸಿಂಬಳದ ಹುಳು ಕಾಣ ಮಂಕುತಿಮ್ಮ ಅಂತ ಹೇಳಿ, ಮಂಕುತಿಮ್ಮನ ಕಗ್ಗದ ಒಂದು ನಂಬಿ ಕರೆದನು, ಮಗನು ನಂಬದೇ ಕರೆದನು, ತಂದೆಯೋ ಕಂಬದಲೋ ಬಿಂಬದಲೋ ಮುಗದೋರಿದ, ಪರಮಾತ್ಮ ಬಂದ. ಆದರೆ ನಂಬಿಯೂ ನಂಬದೇ ಇರುವಂಥ ಸಿಂಬಳದ ಹುಳು ನಾನು, ಸಂದೇಹ, ನಂಬು ನಂಬದೇ ಇರುವಂಥ ಇಂಥ ಸಂದೇಹದಲ್ಲಿ ಬೇರೆಯವರನ್ನು ಮೆಚ್ಚಿಸುವಂಥ ಒಂದು ನಟನೆಯ ಗುಣವನ್ನು ಹೊಂದಿರುವವರನ್ನು ಈಕೆ ತಿರಸ್ಕಾರ ಮಾಡುವ ಒಂದು ವಚನವನ್ನು ಇವರು ಮೊದಲನೇ ವಚನದಲ್ಲಿ ಹೇಳ್ತಾರೆ. ಮತ್ತು ಉಳಿದ ವಚನಗಳಲ್ಲಿ ಏಕಾದಶ, ಹನ್ನೊಂದು ಬಗೆಯ ಪ್ರಸಾದ ಮತ್ತು ಹತ್ತು ಬಗೆಯ ಪಾದೋದಕಗಳನ್ನು ಈಕೆ ಇನ್ನೊಂದು ಒಂದು ಎರಡು ವಚನಗಳಲ್ಲಿ ಹೇಳ್ತಾರೆ. ಮತ್ತು ಇನ್ನೊಂದು ವಚನದಲ್ಲಿ ಪರಿಪೂರ್ಣತೆ ಅನ್ನೋದು ಎಲ್ಲಿದೆ ಅನ್ನೋದನ್ನು ಹೇಳ್ತಾರೆ. ಈ ಐದು ವಚನಗಳನ್ನು ನಾನು ಮುಂದುವರಿಸ್ತಾ ಮೊದಲನೇ ಒಂದು ವಚನವನ್ನು ಓದ್ತೇನೆ. ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮನ ವಚನಗಳು. ವೀರಮ್ಮನ ವಚನಗಳು, ಆಕೆ ಹೆಸರನ್ನೇ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ವೀರಮ್ಮನ ವಚನಗಳು. ಅಯ್ಯ, ದುರುಳ ಕಾಮಿನಿಯರಿಗೆ ಎರಗುವ ಹೊಲೆ ಮನಸೆ, ಗುರುವಿಂಗೆ ಎರಗಿ ಎರಕರ್ದಡಾತನ ಗುರು ಕರುಜಾತನೆಂಬೆ, ಉದರದ ನೆಲೆಯನ್ನರಿದಾತ ಉದಾಸಿ ಎಂಬೆ, ಜನನದ ನೆಲೆಯನ್ನರಿದಾತ ಜಂಗಮವೆಂಬೆ, ಮರಣದ ನೆಲೆಯನ್ನರಿದಾತ ಮಹಾಂತಿನೊಳಗು ಹಿರಿಯನೆಂಬೆ, ಸಕಲವ ಹಸಿಗೆಯ ನೆಲೆಯನ್ನರಿದಾತ ಹಂಚುಕಂತೆ ಎಂಬೆ, ಅತ್ಯತಿಷ್ಟ ಶರೀರದಿಂದ ತತ್ತ ಬೆಳಗುವ ಮಹಾಬೆಳಗನರಿದಾತನ ಅತೀತನೆಂಬೆ, ಅರಹು ಮರಹು ನಷ್ಟವಾಗಿ ಅರಹು ಕರಿಕೊಂಡಾತನ ಮಂಕು ಮರುಳು ಎಂಬೆ, ತನು ಧರ್ಮ ತರಹರಿಸಿ ಮನದ ಸಂಚಲವಳೆದು ಒಳಗೆ ನುಣ್ಣಗಾಗಬಲ್ಲಡೆ ಬೋಳಕಾರ ಬೋಳ ನಿರ್ವಾಣನೆಂಬೆ, ಹೀಗಲ್ಲದೆ ತಾಯಿ ಸತ್ತ ತಬ್ಬಲಿಯಂತೆ ಹಲಬರಿಗೆ ಹಲ್ಲುದೆರೆದು ಹಲಬರಿಗೆ ಬೋಧಿಸಿ ತನ್ನ ಉದರವ ಹೊರೆವ ಸಂದೇಹಿಗಳ ಕಂಡು ಎನ್ನ ಮನ ಸಂದೇಹಿಸಿತ್ತು ಕಾಣ ಮಹಾಗುರು ಶಾಂತೇಶ್ವರ ಪ್ರಭುವೆ. ಶಾಂತೇಶ್ವರ ಪ್ರಭುವೆ ಈಕೆಯ ಅಂಕಿತನಾಮ. ಈ ವಚನದೊಂದಿಗೆ ಇತರ ವೀರಮ್ಮನ ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ. ಬಸವಲಿ